ಇನ್ನ ಮುಂದಿನ ಕ್ಷೇತ್ರ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಹರಪನಹಳ್ಳಿಯಲ್ಲಿ ಬಿಜೆಪಿಯಿಂದ ಕರುಣಾಕರ್ ರೆಡ್ಡಿ ಸಿಟ್ಟಿಂಗ್ ಎಂಎಲ್ಎ ಎಲ್ ಎ ಹೌದು ಸೊ ಅವರ ಟಿಕೆಟ್ ಕೇಳ್ತಿದ್ದಾರೆ ಅವರ ಬ್ರದರ್ ಪಾರ್ಟಿ ಕಟ್ಟಿದ್ರು ಕೂಡ ಅದಕ್ಕೆ ಸಂಬಂಧನೇ ಇಲ್ಲ ಅಂದ್ಬಿಟ್ಟು ಬಿಜೆಪಿಯ ನಿಷ್ಠಾವಂತರಾಗಿದ್ದಾರೆ ಬಿಜೆಪಿಯಲ್ಲಿ ಇದ್ದಾರೆ ಸೊ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಬಟ್ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಸ್ಥಳೀಯರಿಗೆ ಟಿಕೆಟ್ ಕೊಡಿ ಇಲ್ಲಿ ಅನ್ನೋ ಒಂದು ಚರ್ಚೆ ಒಂದು ಅಹ್ ಆಗ್ರಹವನ್ನು ಒತ್ತಾಯವನ್ನು ಇಡ್ತಾ ಇದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಬಟ್ ಈ ಕ್ಷಣಕ್ಕೆ ಕರುಣಾಕರ್ ರೆಡ್ಡಿ ಹೆಸರು ಚಾಲ್ತಿಯಲ್ಲಿದೆ ಇನ್ನು ಕಾಂಗ್ರೆಸ್ಸಿಂದ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ ಯಾರು ಕನ್ಫರ್ಮ್ ಆಗ್ತಾ ಇಲ್ಲ ಸೊ ಜೆಡಿಎಸ್ ಇದ್ದಂತಹ ಅರಸಿಗೆರೆ ಕೊಟ್ರೆ ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ ಜೊತೆಗೆ ವೀಣಾ ಮಹಾಂತೇಶು ಲತಾ ಮಲ್ಲಿಕಾರ್ಜುನ್ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಟಿಕೆಟ್ ಯಾರಿಗಾಗುತ್ತೆ ಅಂತ ನೋಡ್ಬೇಕು ಸೊ ಕರ್ಣಾಕರ್ ರೆಡ್ಡಿಯಲ್ಲಿ ಟಿಕೆಟ್ ಒಂದು ಗೊಂದಲ ಬಿಜೆಪಿಯಲ್ಲಿ ತಳೀ ಕೊಡ್ಬೇಕು ಅಂತ ಸ್ವಲ್ಪ ಚರ್ಚೆ ಆಗ್ತಿದೆ ಆಮ್ಲೆ ಚರ್ಚೆ ಅನ್ನೋದ್ಕಿಂತ ಕರ್ಣಾಕರ್ ರೆಡ್ಡಿಗಿಂತ ಪ್ರಬಲ ಬೇಕಲ್ಲ ಹ್ಮ್ ಈಗ ನಾನು ಒಂದು ಹುಡುಗಿನ ರಿಜೆಕ್ಟ್ ಮಾಡ್ಬೇಕು ಅನ್ನೋದಾದ್ರೆ ಆಕೆಗಿಂತ ಒಳ್ಳೆ ಹುಡುಗಿ ಸಿಗ್ಬೇಕಲ್ಲ ಹಂಗೆ ಅಂದ್ರೆ ಎಕ್ಸಾಂಪಲ್ ಕೊಟ್ಟಿದ್ದ ಎಕ್ಸಾಂಪಲ್ ಮದುವೆ ಆಗಿದೆ ಮಗು ಇದೆ ಎಕ್ಸಾಂಪಲ್ ಕರ್ಣಾಕರ ರೆಡ್ಡಿ ರಿಜೆಕ್ಟ್ ಮಾಡಬೇಕು ಅಂದ್ರೆ ಕರ್ಣಾಕರ್ ರೆಡ್ಡಿ ಅದು ಸಮಸ್ಯೆ ಯಾವ್ ಚರ್ಚೆ ಆಗಿದೆ ಬಿಜೆಪಿ ಅಲ್ಲಿ ಅಷ್ಟೇ ವೀಣಾಮ ಅಂತೇಶ್ ಲತಾ ಮಲ್ಲಿಕಾರ್ಜುನ್ ಎಂಪಿ ಪ್ರಕಾಶ್ ಅಪ್ರತಿಮ ನಾಯಕ ಎಸ್ ಎಂಪಿ ರವೀಂದ್ರ ಒಬ್ಬ ಶಾಸಕ ಲತಾ ಮಲ್ಲಿಕಾರ್ಜುನ್ ವೀಣಾಮ ಅಂತೇಶ್ ಅವ್ರ ಅಪ್ಪನ ಹೆಸರಲ್ಲ ಅವ್ರ ಅಣ್ಣನ ಹೆಸರು ಅದರ ಎಸ್ ಅರ್ಸಿ ಕೆರೆ ಕೊಟ್ರೆ ನಾವಾಗ್ಲೇ ನಿಂತಿದ್ದೆ ನಂಗ್ ಬೇಕು ಅಂತ ಪಾರ್ಟಿ ಏನ್ ಮಾಡುತ್ತೆ ನೋಡ್ಬೇಕು ಅಂದ್ರೆ ಯಾರ ಏನೇ ಮಾಡ್ರು ಹರಪನಳ್ಳಿ ಜನ ಯಾರಿಗೆ ಕೆಲಸ ಮಾಡ್ತಾರೆ ಯಾರು ಸಜ್ಜನರು ಓಟ್ ಹಾಕಿ ಇವರೆಲ್ಲರೂ ಬಿಟ್ಬಿಟ್ಟು ಇನ್ನೊಬ್ಬ ಯಾರೊಬ್ಬ ಮಾಸ್ಟರ್ ಡಿಗ್ರಿ ಮಾಡಿರೋ ಹುಡುಗ ಬಂದ್ಬಿಟ್ಟು ಆಪ್ ಇಂದ ನಿಂತ್ಕ ಇಂಡಿಪೆಂಡೆಂಟ್ ನಿಂತ ಓಟ್ ಹಾಕಿ ಒಳ್ಳೆ ಓಟ್ ಹಾಕಿ ಇಲ್ಲಿ ಯಾವ್ದೋ ಒಂದು ಎಲ್ಲಾ ಕಡೆ ಬಗ್ಗೆ ಕೇಳ್ತೀವಪ್ಪ ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರಿಗೆ ಅವಕಾಶ ಕೊಡಿ ಬೆಗ್ ಮಾಡ್ತೀರಿ ಪಾರ್ಟಿ ಟಿಕೆಟ್ ಮಾಡ್ತೀರಿ ಹೋಗಿ ಹೊರಗಡೆ ನಿಂತ್ಕೊಳ್ಳಿ ಇಂಡಿಪೆಂಡೆಂಟ್ ಆಗಿ ಹರಪ್ಪನಹಳ್ಳಿ ಉದ್ಧಾರ ಮಾಡುವ ಲೆಕ್ಕಾಚಾರ ನಿಮಗಿದ್ದರೆ ನಿಮ್ಗ ಆ ವಿಜನ್ ಇದ್ರೆ ಆ ತಾಕತ್ ಇದ್ರೆ ಆ ಶಕ್ತಿ ಇದ್ರೆ ಜನಗಳಿಗೆ ಹೇಳಿ ಓಟ್ ಕೇಳಿ ಜನ ಬದ್ಲಾಗ್ತಾರೆ ಯಾವನು ಗೂಟ ಹೊಡ್ಕೊಂಡು ಗೊತ್ತಿಲ್ಲ ನಮ್ದೇ ಇಲ್ಲಿ ರಾಜಕಾರಣ ಬದಲಾಗ್ತಿದೆ ಬದಲಾಗ್ತಿದೆ ಬಟ್ ಏನೇ ಆಗ್ಲಿ ಯಾರಪ್ಪನಿ ಸದ್ಯಕ್ಕೆ ಒಂದು ಪಕ್ಷವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಪಕ್ಷವಾಗಿ ಅಷ್ಟೇ ಇವ್ರ ಹಿಂಗೆ ಮನೆ ಒಂದು ಮೂರ್ನಾಲ್ಕು ಬಾಗಿಲು ಇಟ್ಕೊಂಡಿದ್ರೆ ಆಮೇಲೆ ಬೇರೆ ಆಗುತ್ತೆ ಬೇರೆ ಆಗುತ್ತೆ ಪಕ್ಷವಾಗಿ ಬಿಜೆಪಿನ ಸ್ಟ್ರಾಂಗ್ ಆಗ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಉಳಿದವ್ರ ಒಬ್ರು ಟಿಕೆಟ್ ಸಿಕ್ಕ ಸಪೋರ್ಟ್ ಮಾಡ್ಬೇಕು ಅವ್ರ ಕಾಲ ಹೇಳಿದ್ರೆ ಬಿಜೆಪಿ ಗೆತ್ಕತ್ತಾರೆ ಎಸ್ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಡಗಲಿ ಅಗರಿ ಬೊಮ್ಮನಹಳ್ಳಿ ಕಂಪ್ಲಿ ಸಿರುಗುಪ್ಪ ಬಳ್ಳಾರಿ ಗ್ರಾಮೀಣ ನಗರ ಸಂಡೂರು ಹರಪನಹಳ್ಳಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೂಡ್ಲಿಗಿ ಹಾಗೂ ವಿಜಯನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಹತ್ತು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಎಂಟರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಟ್ರೆಂಡ್ ಅಷ್ಟೇ ಬದಲಾಗಬಹುದು ತಿಂಗಳು ತಿಂಗಳ 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 ಚೇಂಜ್ ಆಗ್ತಿರ್ತದೆ ಅಭ್ಯರ್ಥಿಗಳೆಲ್ಲ ಫೈನಲ್ ಆಗಿ ಹೆಚ್ಚು ಕಮ್ಮಿ ಯಾರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ ಕಾಂಗ್ರೆಸ್ ಅವರು ಬೊಮ್ಮಾಯಿ ಹೇಳ್ತಾರಲ್ಲ ಒಂದ್ಸಲ ಸರಿ ಅನ್ಸುತ್ತೆ ದಮ್ ಇದ್ರೆ ತಾಕತ್ತಿದ್ರೆ ಪಟ್ಟಿ ರಿಲೀಸ್ ರಿಲೀಸ್ ಅನ್ಕೊಂಡು ಏನು ಮಾರ್ಚ್ ಮಾರ್ಚ್ ಇಪ್ಪತ್ ಮೂರಕ್ ಇಪ್ಪತ್ನಾಲ್ಕ ಎಲೆಕ್ಷನ್ ಆಗುತ್ತೆ ನಮ್ ನೆಕ್ಸ್ಟ್ ಸರ್ವೆ ಬರೀ ಮಾರ್ಚ್ ಬರ್ತದೆ ಅಷ್ಟೊಳಗ ಪಟ್ಟಿ ಬಿಡ್ತಾರ ನೋಡ್ತೀನಿ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಬರುತ್ತ ಅದ್ಭುತ ಕ್ಲಾರಿಟಿ ಹ್ಮ್ ಆದ್ರೆ ಏನ್ ಗೊತ್ತಾ ಕಾಂಗ್ರೆಸ್ ನಲ್ಲೇ ಮನೆ ಒಂದು ಎರಡು ಬಾಗ್ಲು ಮೂರು ಬಾಗ್ಲು ಮೂರು ಬಾಗಿಲು ಬಣ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತಿನ್ನ ಒಟ್ಟಾಗಿ ಹೋದರೆ ಕಾಂಗ್ರೆಸ್ ಗೆ ಚುನಾವಣೆ ಒಟ್ಟು ಕಣ್ಣು ಕಿತ್ತಾಡಿದ್ರೆ ಅವರು ಸರ್ಕಾರ ಮಾಡ್ತಾರೆ ಈಗ ಒಂದು ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನ ನೋಡಿದ್ವಿ ಕಲಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಇಲ್ಲಿ ಒಟ್ಟು ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ಬರ್ತಾರೆ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಹದಿಮೂರಲ್ಲಿ ಬಿಜೆಪಿ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಆರಲ್ಲಿ ಜೆಡಿಎಸ್ ಒಂದರಲ್ಲಿ ಇಂಡಿಪೆಂಡೆಂಟ್ ಅಂದ್ರೆ ಮುಂದಿನ ಏನಕ್ಕೆ ಕಾಯ್ದುಕೊಂಡಿದೆ ಇದು ಫೆಬ್ರವರಿ ತಿಂಗಳ ಸರ್ವೆ ಮಾರ್ಚ್ ಕೂಡ ಬರ್ತೀವಿ ಟ್ರೆಂಡ್ ಹೇಳ್ತೀವಿ ಬರ್ತೀವಿ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ತಿಳಿಸಿವಿ ನಿಮಗೆ ಬಟ್ ಒಂದು ವಿಚಾರ ಅಂದ್ರೆ ಈಗ ಕಲಬುರ್ಗಿ ನಾಲ್ಕು ಬಿಜೆಪಿ ಐದು ಕಾಂಗ್ರೆಸ್ ಯಾದಗಿರಿಲಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಜೆಡಿಎಸ್ ಬೀದರ್ ನಲ್ಲಿ ಎರಡು ಬಿಜೆಪಿ ಮೂರು ಕಾಂಗ್ರೆಸ್ ಒಂದು ಜೆಡಿಎಸ್ ರಾಯಚೂರಲ್ಲಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಅಂಡ್ ಕೊಪ್ಪಳದಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಕೆಆರ್ ಪಿ ಪಿ ಹಾಗೆ ಕೊಪ್ಪಳ ಆಯ್ತಲ್ಲ ಬಳ್ಳಾರಿ ವಿಜಯನಗರ ಎರಡು ಬಿಜೆಪಿ ಎಂಟು ಕಾಂಗ್ರೆಸ್ ಈ ಮೂಲಕ ಹದ್ ಬಿಜೆಪಿ ಇಪ್ಪತ್ತೊಂದಲ್ಲಿ ಕಾಂಗ್ರೆಸ್ ಆರ್ ಅಲ್ಲಿ ಜೆಡಿಎಸ್ ಕೆ ಆರ್ ಪಿ ಪಿ ಒಂದರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಎಷ್ಟು ಮುನ್ನಡೆ ಅಷ್ಟೇ ಮಾಡ್ಕೋಬೇಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಯಾರಾಗ್ಲಿ ಯಾವ ಪಾರ್ಟಿನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅವ್ರ ಹಣ